कल्याण कुमार अवर जोतेयल्लि केलवु चित्रगळल्लि अभिनयिसिदवरु नम्म सुंदरराज अवरु राजकुमार अवर जोतेयल्लियू अभिनयिसिदारे जोतेगे कल्याण कुमार अवरु अशक्त कलाविदर कल्याण समितिगे बुनादियन्नु हाकिकोट्टंतवरु इवत्तु कलाविदर ಅಶಕ್ತತೆಯಲ್ಲಿ ಒಂದು ಸಹಾಯ ಹಸ್ತವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಸುಂದರ ರಾಜ್ ಅವರು ಕೂಡ ಒಂದು ಕಳಕಳಿಯನ್ನು ಇಟ್ಕೊಂಡಿರುವಂತ ವ್ಯಕ್ತಿ ಅವರು ಈಗ ತಮ್ಮ ಚಿತ್ರ ಜೀವನದಲ್ಲಿ ಕಲ್ಯಾಣ್ ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ಜೊತೆಗಿನ ತಮ್ಮ ಒಡನಾಟದ ಒಂದು ಸುಂದರ ನೆನಪುಗಳನ್ನು ಮಾತುಗಳಲ್ಲಿ ಹೇಳಲಿದ್ದಾರೆ ಇವತ್ತಿನ ಈ ಒಂದು ಚರಿತ್ರೆಯಲ್ಲಿ ಬರೆದಿರುವಂತ ದಿನ ಅಂತ ನಾನು ಅನ್ಕೊಂಡಿದ್ದೀನಿ ಅನ್ನದ ಭಾಷೆ ಕಸ್ತೂರಿ ಕನ್ನಡಕ್ಕೆ ನಮಸ್ಕಾರ ಮಾಡ್ತಾ ವೇದಿಕೆಯಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯ ಮಿತ್ರರು ಹಾಗೂ ರಾಜಕಾರಣಿ ಅಂತ ಹೇಳಲ್ಲ ಅವರನ್ನ ಒಂದು ರಾಜಕೀಯ ಪ್ರಭುತ್ವವನ್ನು ಹೊಂದಿರುವಂತಹ ಹಾಗೂ ಕಲೆಯನ್ನು ಕರಗತ ಮಾಡಿಕೊಂಡಿರುವಂತಹ ನನ್ನ ಆತ್ಮೀಯ ಮಿತ್ರರು ಎನ್ ಆರ್ ರಮೇಶ್ ಅವರಿಗೆ ಇನ್ನೊಂದು ಎನ್ ಆರ್ ಅಂತಂದರೆ ನೆವರ್ ರಿಗ್ರೆಟ್ಸ್ ನೆವರ್ ರಿಪೆಂಟ್ಸ್ ಅವ್ರು ಯಾವಾಗಲೂ ಅವ್ರು ಆಡಿದ ಮಾತಿಗೆ ಬದ್ಧರಾಗಿರ್ತಾರೆ ಅದಕ್ಕೆ ಅವರು ಕಂಡ್ರೆ ನನಗೆ ಇಷ್ಟ ಹಾಗೂ ಮತ್ತೊಬ್ಬರು ಪ್ರೊಫೆಸರ್ ಕೃಷ್ಣೇಗೌಡರು ಯಾರು ಗೊತ್ತಿಲ್ಲ ಸೂರ್ಯನಿಗೆ ಟಾರ್ಚ್ ಹಿಡ್ದಂಗೆ ಅವ್ರಿಗೆಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಹೇಗೆ ಮತ್ತು ನಾನು ಕೂಡ ಅವರ ಅಭಿಮಾನಿಯಾಗಿ ಇವತ್ತು ಈ ವೇದಿಕೆಯನ್ನು ಹಂಚ್ಕೋತಾ ಇದ್ದೀನಿ ಇವತ್ತು ನಾನು ಕೃಷ್ಣೇಗೌಡರ ಪರ್ಮಿಷನ್ ತೊಗೊಂಡೆ ಯಾಕಂದರೆ ಅವರು ಮುಂಚೆ ಮಾತಾಡಬೇಕಾಗಿತ್ತು ತದನಂತರ ನಾನು ಮಾತಾಡಬೇಕಾಗಿತ್ತು ಆದರೆ ನಮ್ಮ ಹರಿಹರ ಪ್ರಿಯ ಮಂಜುನಾಥ್ ಅವರು ನನಗೆ ಮಾತನಾಡಿ ಅಂತಂದರು ನನ್ನ ಸೌಭಾಗ್ಯ ನಾನು ಹುಟ್ಟಿದ್ದು ತಿರುಚನಾಪಳ್ಳಿ ಶ್ರೀರಂಗಮಲ್ಲಿ ಅಯ್ಯಂಗಾರ್ ಕುಟುಂಬದಲ್ಲಿ ಹುಟ್ಟಿದೆ ಕಾವೇರಿ ನದಿಯ ಒಂದು ದ್ವೀಪ ಕಾವೇರಿ ಅಖಂಡ ಕಾವೇರಿ ಅಂತ ಏನು ಕರಿತೀವಿ ಅಲ್ಲಿ ನಾನು ನಮ್ಮ ಇಡೀ ನನ್ನ ಮನೆಯಲ್ಲೆಲ್ಲ ನನ್ನ ಅಣ್ಣ ಹಾಗೂ ನನ್ನ ತಂಗಿಯ ಮೂರು ಜನ ಹುಟ್ಟಿದ್ದು ಆ ಊರಲ್ಲಿ ಬಟ್ ನಮ್ಗೆ ಅನ್ನ ಕೊಟ್ಟಿದ್ದು ಕರ್ನಾಟಕ ನಮಗೆ ವಿದ್ಯೆ ಕೊಟ್ಟಿದ್ದು ಕರ್ನಾಟಕ ಅದಕ್ಕೆ ನಾನು ಅನ್ನದ ಭಾಷೆಯ ಕಸ್ತೂರಿ ಕನ್ನಡ ಅಂತ ಹೇಳ್ತೀನಿ ಯೂಶ್ವಲ್ಲಾಗಿ ಸೂರ್ಯ ಎಲ್ಲಿ ಹುಡ್ತಾನಂದರೆ ಫಸ್ಟು ಪೂರ್ವದಲ್ಲಿ ಹುಡ್ತಾನೆ ಅಂದರೆ ನಾವು ಜಪಾನಿಗೆ ಹೇಳ್ತಾ ಇದ್ವಿ ಫಸ್ಟು ಸೂರ್ಯನ ನೋಡೋದು ಜಪಾನಿಯರು ಆಮೇಲೆ ಅದು ಪಶ್ಚಿಮಕ್ಕೆ ಬರುತ್ತೆ ಆದರೆ ನನಗೆ ನಾನು ಹುಟ್ಟಿದ್ದು ಅಲ್ಲಾದರೂ ನನಗೆ ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ನನ್ನ ಒಂದು ಬದುಕು ನಡೀತಾ ಇದೆ ಯಾಕಂದರೆ ಸೂರ್ಯ ಮುಳುಗೋದು ಮಂಗಳೂರಲ್ಲಿ ಸೊ ಹೀಗೆ ಬೆಂಗಳೂರು ಮಂಗಳೂರು ಮತ್ತು ಆ ಕಡೆಯಿಂದ ಬಿದರು ಮತ್ತು ಈ ಕಡೆಯಿಂದ ಚಾಮರಾಜನಗರ ಸೇರಿ ಈ ಒಂದು ಪ್ರದೇಶದಲ್ಲಿ ಆಗ್ತಾ ಇರುವಂಥ ಕಲೆಯ ಒಂದು ಸಾಮರ್ಥ್ಯವನ್ನು ನೋಡಿದಾಗ ಬೆರಗಾಗ್ಬಿಟ್ಟೆ ನಾನು ಮುಖ್ಯವಾಗಿ ನಾನು ಅನ್ಕೊಂಡೇ ಇರಲಿಲ್ಲ ನಾನು ಈ ಕಲಾ ಜಗತ್ತಿಗೆ ಬರ್ತೀನಿ ಅಂತ ಇದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ನನ್ನ ಪ್ರಥಮ ಗುರುಗಳಾದಂಥ ಡಾಕ್ಟರ್ ಎಚ್ ಎನ್ ನರಸಿಂಹಯ್ಯನವರು ಅವ್ರು ಇವತ್ತು ನಾನು ಈ ವೇದಿಕೆ ಮೇಲೆ ಸ್ಮರಿಸ್ಕೊಳ್ತೀನಿ ತುಂಬಾ ಸ್ಮರಿಸ್ಕೊಳ್ತೀನಿ ಯಾಕೆ ಅಂದರೆ ಅವತ್ತು ಅವರು ಗೌರಿಬಿದನೂರು ಅನ್ನುವ ಊರಿನಿಂದ ಹಿಡಿದು ಅವತ್ತು ಅವರ ಬಾಲ್ಯದಲ್ಲಿ ವಿದ್ಯೆಗೆ ತುಂಬ ಕಷ್ಟ ಇದ್ದ ದಿನಗಳಲ್ಲಿ ಅದು ಗಾಂಧಿಯನ್ನೇರ ಅಂತ ನಾವೇನು ಕರಿತೀವಿ ಆ ಒಂದು ಕುಗ್ರಾಮದಿಂದ ಹೊಸೂರು ಅನ್ನೋ ಕುಗ್ರಾಮದಿಂದ ಕಾಲ್ನಡಿಗೆಯಲ್ಲಿ ಅವತ್ತು ಯಾವ ವೆಹಿಕಲ್ಗಳು ಇರಲಿಲ್ಲ ಅವ್ರಿಗೆ ಅವ್ರಿಗೆ ಆ ಓದುವ ಒಂದು ಛಲ ನಾನು ವಿದ್ಯಾವಂತನಾಗಬೇಕು ಅಂತ ಹೇಳಿ ಅವತ್ತಿಗೆ ಅವರು ಕಂಡುಕೊಂಡಿದ್ದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಂತ ಒಂದಿದೆ ಅಲ್ಲಿ ಒಂದು ನ್ಯಾಷನಲ್ ಮಿಡ್ಲ್ ಸ್ಕೂಲ್ ಅಂತ ಇದೆ ನ್ಯಾಷನಲ್ ಹೈಸ್ಕೂಲ್ ಅಂತ ಇದೆ ಅಲ್ಲಿ ನಾನು ಕಲಿಬೇಕು ಅಂತ ಹೇಳಿ ಕಾಲ್ನಡಿಗೆಯಲ್ಲಿ ಬಂದು ಅಲ್ಲಿ ಈ ಬೆಂಗಳೂರು ಪಟ್ಟಣದಿಂದ ಸೇರಿ ಅಲ್ಲಿ ಅವರು ವಿದ್ಯಾಭ್ಯಾಸನ ಮುಂದುವರಿಸ್ತಾರೆ ಅದೇ ಕಾಲೇಜು ಅದೇ ಇನ್ಸ್ಟಿಟ್ಯೂಷನ್ಗೆ ಒಬ್ಬ ಪ್ರಿನ್ಸಿಪಾಲ್ ಆಗಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೊನೆಗೆ ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ನಿವೃತ್ತಿ ಹೊಂದ್ಕೊಡ್ತಾರೆ ಅಂಥವ್ರು ಒಂದು ಮಾತು ನನಗೆ ಹೇಳಿದ್ರು ಸುಂದರರಾಜ ಈ ದೇಶಕ್ಕೆ ಒಬ್ಬ ಇಂಜಿನಿಯರು ಮುಖ್ಯ ಒಬ್ಬ ಸೈಂಟಿಸ್ಟು ಮುಖ್ಯ ಒಬ್ಬ ಡಾಕ್ಟ್ರು ಮುಖ್ಯ ಅದೇ ಥರ ಒಬ್ಬ ಕಲಾವಿದನೂ ಮುಖ್ಯ ಅಂತ ಹೇಳಿ ನನಗೆ ಬೆನ್ನು ತಟ್ಟಿ ಕೇವಲ 30-32% ತೊಗೊಳ್ತಾ ಇರೋ ಒಬ್ಬ ನನಗೆ ಅವರು ಬೆನ್ನು ತಟ್ಟಿದ ಒಂದು ಕೆಲಸ ಇವತ್ತು ನಾನು ನಿಮ್ಮ ಮುಂದೆ ಕಲಾವಿದನಾಗಿ ನಿಂತಿದ್ದಕ್ಕೆ ಸಾಕ್ಷಿ ಬೇಕಂತ ಹೇಳಿ ಅವತ್ತು ಅವರು ಆ ಕೆಲಸ ಮಾಡಲಿದ್ರೆ ಮತ್ತೊಬ್ಬ ಇನ್ನೊಬ್ಬ ಗುರು ರಂಗಜಂಗಮ ಬಿ ವಿ ಕಾರಂತ ಅವರು ಅವತ್ತು ನನ್ನನ್ನು
ಒಂದು ಹೈವದ ನಾನು ನಾಟಕಕ್ಕೆ ಹಾಕೊಳ್ಳದೇ ಇದ್ದಿದ್ರೆ ನಾನಿವತ್ತು ನಾಟಕದಲ್ಲಿ ಅವರು ಒಂದು ಕಡೆ ಗುರುಗಳಾದರೆ ಇವರು ಮತ್ತೊಂದು ಕಡೆ ನನಗೆ ವೃತ್ತಿನಲ್ಲಿ ಗುರುಗಳಾಗ್ತಾರೆ. ಅವರು ಆ ನಿರ್ದೇಶನ ಮಾಡಿದ ಮೊದಲ ಒಂದು ನಾಟಕ ಹೈವದನ, ಅದನ್ನು ಬರೆದಂಥವರು ಗಿರೀಶ್ ಕಾರ್ನಾಡರು. ಆ ನಾಟಕ ಯಶಸ್ವಿಯಾಗಿ ಆದ ನಂತರ ಮೊದಲನೇ ಚಿತ್ರ ಕಾಡು. ಆ ಅವತ್ತಿಂದ ನಾನು ಇವತ್ತವರೆಗೂ ಹಿಂದಿರು ನೋಡಲೇ ಇಲ್ಲ, ಅದಕ್ಕೆ ಅವ್ರನ್ನೂ ನಾನು ಸ್ಮರಿಸ್ಕೋತೀನಿ. ಮೂರನೇದಾಗಿ ನನಗೆ ಇವತ್ತು ಜೀವಂತವಾಗಿರುವಂತಹ ಮತ್ತು ನನ್ನ ಆಗೋ ಹೋಗೋಗಳನ್ನ ತಿದ್ದಿ ತೀಡಿ ಬದುಕಿಸ್ತಾ ಇರುವಂಥವ್ರು ಮತ್ತೊಬ್ಬರು ಬರಗೂರು ರಾಮಚಂದ್ರಪ್ಪನವರು, ಮತ್ತೊಬ್ಬ ಗುರು ಅಂತ ನನಗೆ ಹೇಳೋದು ಭಾಳ ಇಷ್ಟ. ಯಾಕೆಂದರೆ ನೇರ ದಿಟ್ಟ ನಿರಂತರವಾಗಿ ಅವರು ಯಾವುದೇ ಒಂದು ಹೆಜ್ಜೆನ ಹಾಕಿದಾಗೂ ಎಲ್ಲೋ ಅಂಕು ಡೊಂಕು ವಿಚಾರಗಳಿರೋದಿಲ್ಲ, ಪ್ರತಿಯೊಂದು ವಿಚಾರವೂ ನನ್ನ ಮನಸ್ಸಿಗೆ ತಟ್ಟಿದ್ದನ್ನು ಹೇಳಿ ಮಾಡುವಂಥ ಒಬ್ಬ ಗುರು ಮತ್ತೊಬ್ಬರು ಬರಗೂರು ರಾಮಚಂದ್ರಪ್ಪನ ಮೂರು ಗುರುಗಳನ್ನು ಸ್ಮರಿಸ್ತಾ ಇವತ್ತು ಈ ವೇದಿಕೆಯಲ್ಲಿ ರಾಜ್ಕುಮಾರ್ ಬಗ್ಗೆ ಮಾತಾಡೋದು, ಕಲ್ಯಾಣ್ ಕುಮಾರ್ ಬಗ್ಗೆ ಮಾತಾಡೋದು ಅಷ್ಟು ಸುಲಭವಾದ ಮಾತಲ್ಲ, ತುಂಬ ಕಷ್ಟ. ಅದು ನನಗೆ ಯಾಕೆ ಅಂತಂದರೆ ಅವರೇ ಹೇಳಿದ್ರು, ಎರಡೇ ಸಿನಿಮಾ ಮಾಡಿದ್ದು ಒಂದು ರಾಜ್ಕುಮಾರ್ ಜೊತೆ ಒಂದು ಮುತ್ತಿನ ಕತೆ ಆಕಸ್ಮಿಕ, ಎರಡರಲ್ಲೂ ಸ್ನೇಹಿತನಾಗಿ ಪಾತ್ರ ಮಾಡಿದ್ದು. ಮತ್ತೊಂದು ಕಲ್ಯಾಣ್ ಕುಮಾರ್ ಜೊತೆಗೆ ಗುರು ಭಕ್ತಿಯಿಂದ ಅವರ ಶಿಷ್ಯನಾಗಿ, ಇನ್ನೊಂದು ಮನಗೆದ್ದ ಮಗ ಅಂತ ಒಂದು ಸಿನಿಮಾದಲ್ಲಿ ಅವರ ಮತ್ತೊಬ್ಬ ಸ್ನೇಹಿತನಾಗಿ ನಾನು ಅದರಲ್ಲಿ ಮಾಡಿದ್ದೀನಿ. ಇಲ್ಲಿ ನನಗೆ ಮುಖ್ಯವಾಗಿ ಅನಿಸಿದ್ದೇನಪ್ಪ ಅಂದರೆ, ಎರಡು ವಿಭಿನ್ನ ವ್ಯಕ್ತಿತ್ವ, ಬಹಳ ವಿಭಿನ್ನ ವ್ಯಕ್ತಿತ್ವ. ಒಂದು ರಾಜ್ಕುಮಾರ್, ರಮೇಶ್ ಅವರು ಹೇಳ್ದಂಗೆ ವಿಶ್ವಮಾನವ ಅಂತ ಹೇಳಬೇಕಾದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಆ ಕಾಲಕ್ಕೆ ಅವರ ಸ್ವರೂಪ ನೋಡಿ, ಅವರು ಇಷ್ಟು ಉದ್ದ ಕೂದಲುಗಳು ಬಿಟ್ಕೊಂಡಿದ್ರು, ಇವರು ಸ್ಮಾರ್ಟಾಗಿ ನಮ್ಮ ಕಲ್ಯಾಣ್ ಕುಮಾರ್ ನೋಡಿ ಆಗಲೇ ಹೇರ್ ಕಟ್ ಎಲ್ಲ ಮಾಡಿಕೊಂಡು, ಅವ್ರಿಗೆ ಇವರು ಪಟ್ಟಣ ವಾಸಿ, ಅವರು ಹಳ್ಳಿ ವಾಸಿ, ಬಟ್ ಇಬ್ಬರು ಗುರಿನೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲದಿಂದ ಇಬ್ಬರು ಚಿತ್ರರಂಗಕ್ಕೆ ಬರ್ತಾರೆ. ಇಬ್ಬರು ತಮ್ಮ ತಮ್ಮ ವಿಭಿನ್ನವಾದ ಒಂದು ವ್ಯಕ್ತಿತ್ವವನ್ನು ಹೊಂದ್ಕೊಂಡು ಯಶಸ್ವಿ ಆಗ್ತಾರೆ. ಆದರೆ ಇಲ್ಲಿ ನನಗೆ ರಾಜ್ಕುಮಾರು ಮತ್ತು ಕಲ್ಯಾಣ್ ಕುಮಾರ್ ಜೊತೆಗೆ ಕೆಲಸ ಮಾಡುವಾಗ ನನಗೆ ಅನಿಸಿದ್ದು ಇಬ್ಬರೂ ಶ್ರೇಷ್ಠರು. ಆಗ ನೋಡೋಕೆ ಹೋಯ್ತು ಅಂದರೆ ಕುಮಾರತ್ರಯರು ಅಂತ ಕರೀತಾ ಇದ್ದ ಅಂತ ಆ ಕಾಲದಲ್ಲಿ ಉದಯ್ ಕುಮಾರ್ ಜೊತೆ ನಾನು ಪಾತ್ರ ಮಾಡೋಕ್ಕಾಗಲಿಲ್ಲ, ಅದೊಂದು ಕೊರಗು ನನ್ನಲ್ಲಿ ಉಳ್ಕೊಂಬಿಡ್ತು. ಆದರೆ ಅದನ್ನು ಅವರು ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ, ಅದನ್ನು ನಾನು ಕೂಡ ಪಾತ್ರ ಮಾಡಿದ್ದೆ. ಅದು ಮುಖತಃ ನಾವಿಬ್ಬರು ಭೇಟಿಯಾಗಿರಲಿಲ್ಲ, ಹೊರತು ಅವರು ಕೂಡ ಅಷ್ಟೇ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ನನಗೆ ಭಾಳ ಹತ್ತಿರವಾದವರು ಜಿ ವಿ ಅಯ್ಯರವರ ಜೊತೆಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ಗೆ ಕೆಲಸ ಮಾಡುವ ಒಂದು ಯೋಗವನ್ನು ಕಂಡುಕೊಂಡೆ. ಅವತ್ತು ಅವರು ಆ ಹಿಂದಿನ ದಿನಗಳನ್ನೆಲ್ಲ ಹೇಗೆ ಅವರು ಕೆಲಸ ಮಾಡ್ತಾ ಬಂದರು ಅನ್ನೋ ವಿಚಾರಗಳನ್ನು ಹೇಳ್ತಾ ಇದ್ದಾಗ ಮೊದಲು ನೆನಪು ಬಂದಿದ್ದು ನನಗೆ ಕಾಮಿಡಿಯನ್ ಗುಗ್ಗು. ಈ ಕಾಮಿಡಿಯನ್ ಗುಗ್ಗು ಅನ್ನೋರು ನಮಗೆಲ್ಲ ನೋಡಿ ಎಷ್ಟು ಇದು ಅಂತಂದರೆ ಎಲೆಯ ಮಳೆ ಕಾಯಾಗಿಯೇ ಉಳ್ಕೊಂಡ್ಬಿಟ್ರು ಅವ್ರ ಜೀವನದಲ್ಲಿ, ಅವರೆಲ್ಲ ಹೊರಗಡೆ ಕಾಣಿಸ್ಕೊಳ್ಳೇ ಇಲ್ಲ. ಆದರೆ ಅದೊಂದು ದಿನ ಮದ್ರಾಸ್ ಪಟ್ಟಣದಲ್ಲಿ ಅವರು ಇದ್ದಂಥ ಒಂದು ಸಣ್ಣ ಜಾಗದಲ್ಲಿ ಎಲ್ಲ ಕನ್ನಡ ಕಲಾವಿದರು ಅಲ್ಲಿ ಹುಡ್ಕೋತಾ ಇದ್ದಂತ ಆ ಕಾಲದಲ್ಲಿ. ನಮಗೆಲ್ಲ ಇವತ್ತು ಕ್ಯಾರವಾನ್ ಇದೆ, ಮನೆಗಳು ದೊಡ್ಡ ದೊಡ್ಡ ಮನೆಗಳಿದೆ, ಹೆಸರುಗಳಿದೆ, ಕೀರ್ತಿ ಇದೆ. ಆದರೆ ಅವತ್ತು ಕನ್ನಡ ಕಲಾವಿದರು ರಾಜ್ಕುಮಾರ್ ಸಮೇತ ಒಂದು ಹೊತ್ತು ಅನ್ನಕ್ಕೆ ಕಷ್ಟಪಟ್ಟ ದಿನಗಳು, ಆ ದಿನಗಳನ್ನ ಸ್ಮರಿಸ್ಕೋತೀನಿ ನಾನು ಇವತ್ತು. ಯಾಕೆಂದರೆ ಇದು ರಾಜ್ಕುಮಾರ್ ಬಾಯಲ್ಲೇ ಕೇಳಿದ್ದೀನಿ, ಕಲ್ಯಾಣ್ ಕುಮಾರ್ ಬಾಯಲ್ಲೇ ಕೇಳಿದ್ದೀನಿ, ಜಿ ಬಿ ಅಯ್ಯರ್ ಬಾಯಲ್ಲೇ ಕೇಳಿದ್ದೀನಿ. ಇಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವಗಳನ್ನು ಹೊಂದಂತ ರಾಜ್ಕುಮಾರು ಒಂದು ದಿವಸ ಹೇಳ್ತಾರೆ, ನಾನು ಕೆ ಬಾಲಚಂದ್ರನ ಆವಾಗ ಅವರು ತಮ್ಮ ತೀರ್ಕೊಂಡ್ಬಿಟ್ಟಿರ್ತಾರೆ, ಹೊರದಪ್ಪ ತೀರ್ಕೊಂಡಿರ್ತಾರೆ. ಆ ದುಃಖ ವಿಚಾರಿಸಕ್ಕೆ ಕೆ ಬಾಲಚಂದ್ರರು ಚೆನ್ನೈಯಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಅವಾಗ ಅವರು ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದ್ರಿಂದ ಅವರು ನನಗೆ ಫೋನ್ ಮಾಡಿ ಈ ಥರ ರಾಜ್ಕುಮಾರನ್ನ ನೋಡಬೇಕು, ನೀನು ಕರ್ಕೊಂಡೋಗ್ತೀಯಾ ಅಂತಂದು ಕೆ ಬಾಲಚಂದ್ರನ ರಾಜ್ಕುಮಾರ್ ತೋರಿಸ್ಬೇಕೆ, ನೀನು ಕರ್ಕೊಂಡೋಗ್ತೀಯ ನನಗೆ ಬಾಲಚಂದ್ರ ಕೇಳಬೇಕೆ. ತದ ತಕ್ಷಣ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವತ್ತು ಪಾರ್ವತನವರು ಆ ಫೋನನ್ನು ಸ್ವೀಕರಿಸ್ತಾರೆ. ಅದಕ್ಕೇನಂತೆ ಕರ್ಕೊಂಬ, 4 ಗಂಟೆಗೆ ಕರ್ಕೊಂಬ ಅಂತ ಹೇಳ್ತಾರೆ. ಹೋಗ್ತೀವಿ ಅವ್ರ ಮನೆಗೆ, ನಾನು ಬಾಲಚಂದ್ರರು ಮನೆಗೆ ಎಂಟ್ರ್ ಆಗ್ತಾ ಇದ್ದಾಗ ಆ ಹಿರಿಯ ವ್ಯಕ್ತಿ ರಾಜ್ಕುಮಾರು ಮನೆ ಆಚೆ ಅಂದರೆ ಹೊರಗಡೆ ಒಂದು ಸೋಫಾ ಇರ್ತದೆ, ಅದನ್ನು ಮಲ್ಕೊಂಡಿರ್ತಾರೆ, ಅವರು ಒಳಗಡೆ ಇರೋದಿಲ್ಲ. ಯಾಕೆ ಅಂತಂದರೆ ಬಾಲಚಂದ್ರ ನಮ್ಮ ಮನೆಗೆ ಬರ್ತಾ ಇದ್ದಾರೆ,
ಅವರನ್ನು ನಾವು ಕರಿ ಕರೆಸ್ಕೋಬೇಕು ದೊಡ್ಡ ನಿರ್ದೇಶಕ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಇದಾಗಿ ಮಲಗಿರ್ತಾರೆ ಅಷ್ಟೇ. ನಾವು ಹೋದ ತಕ್ಷಣ ಎದ್ದು ಕೂತ್ಕೋತಾರೆ. ಅವರ ಮತ್ತು ಬಾಲಚಂದ್ರ ಒಂದು ತಗ್ಗುವಿಕೆಗೆಲ್ಲ ನಾನು ನೋಡಿದಾಗ ನನಗೆ ರಾಮ ಮತ್ತು ಹನುಮಂತ ಹೇಗೆ ತಗ್ಗೊಂಡಿರೋ ಆ ಥರ ನನಗೆ. ಇದು ನಮ್ಮ ಕನ್ನಡದ ಸಂಸ್ಕೃತಿ ಅನ್ನೋದಕ್ಕೆ ನಾನು ಎತ್ತಿ ಹಿಡಿತೀನಿ. ಅವರು ಹೇಳ್ತಾರೆ ನನಗೆ ನಿಮ್ಮ ಸಿನಿಮಾದಲ್ಲಿ ನಡೆಸೋ ಯೋಗ ಸಿಗಲಿಲ್ಲ ಅಂತ ಹೇಳ್ತಾರೆ. ಇವರು ಹೇಳ್ತಾರೆ ನನಗೆ ನಿಮ್ಮನ್ನು ನಿರ್ದೇಶನ ಮಾಡೋ ಶಕ್ತಿ ನನಗೆ ಬರಲಿಲ್ವಲ್ಲ ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ನಾನು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಆಮೇಲೆ ಗಳಗಳ ಗಳಗಳಂತ ರಾಜ್ಕುಮಾರ್ ಹತ್ತಿದ್ದು ಒಂದು ಮಗು ಥರ ಹತ್ತುಬಿಡ್ತಾರೆ. ಬಹುಶಃ ಆ ಮಗು ಥರ ಹತ್ತಿದ್ದು ನಾನು ನೋಡೇ ಇಲ್ಲ. ಇಂತಹ ವ್ಯಕ್ತಿತ್ವ ಹೊಂದಂಥ ರಾಜ್ಕುಮಾರ್ ಅವರು ನನ್ನ ಸೌಭಾಗ್ಯ ಆಕಸ್ಮಿಕ ಹಾಗೂ ಒಂದು ಮುತ್ತಿನ ಕಥೆಯಲ್ಲಿ ಪಾತ್ರ ಮಾಡುವಾಗ ಅವರ ಅನೇಕ ವಿಶೇಷತೆಗಳನ್ನು ಕಂಡುಕೊಂಡಿದ್ದೀನಿ. ಅದನ್ನು ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ. ಈಗ ನಾನು ಮಾತಾಡಬೇಕಾಗಿರೋದು ಕಲ್ಯಾಣ್ ಕುಮಾರ್ ಬಗ್ಗೆ. ಕಲ್ಯಾಣ್ ಇಬ್ಬರದ್ದು ಸಿನಿಮಾ ರಂಗದಲ್ಲಿ ಏನೇನು ನೀವು ನೋಡಿದ್ದೀರೋ ಅದನ್ನು ಸಾಕಷ್ಟು ಜನ ಮಾತಾಡಿದ್ದಾರೆ. ಆದರೆ ನೋಡದೇ ಇರೋ ವಿಚಾರ ಏನಪ್ಪ ಅಂತಂದರೆ ಅದ್ರ ಜೊತೆ ನಾವು ಏನು ಕಳೆದಿದ್ದೀವಲ್ಲ ಅದು ನನ್ನ ಜೀವನದಲ್ಲಿ ಯಾವತ್ತೂ ಅಳಿಸಿ ಹೋಗೋದೇ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂತಂದರೆ ನಂದಿ ಹಿಲ್ಸಲ್ಲಿ ನಾನು ಹೇಳ್ತಾ ಇರೋ ರಾಜ್ಕುಮಾರ್ ಬಗ್ಗೆ ಆಕಸ್ಮಿಕ ಶೂಟಿಂಗ್ ನಡೀತಾ ಇರೋ ಸಂದರ್ಭದಲ್ಲಿ ನನಗೆ ಆಗ್ತಾನೆ ಒಂದು ದುಡ್ಡು ಬಂದಿರುತ್ತೆ. ಆ ದುಡ್ಡು ಬಂದಿದ್ದು ಒಂದು ಕಾರ್ ತೊಗೊಂಡ್ಬಿಟ್ಟಿರ್ತೀನಿ. ನಾನು ಚಿತ್ರರಂಗಕ್ಕೆ ಬಂದಿದ್ದು 73ರಲ್ಲಿ, ಕಾರ್ ತೊಗೊಂಡಿದ್ದು 85ರಲ್ಲಿ. ಅಂದರೆ ಸುದೀರ್ಘವಾದ 14-15 ವರ್ಷದವರೆಗೂ ಸ್ಕೂಟರು ಸೈಕಲಲ್ಲೇ ಓಡಾಡ್ಕೊಂಡು BTS ಬಸ್ಸಲ್ಲೇ ಓಡಾಡ್ಕೊಂಡು ಜೀವನ ಕಳೆದಿವಿ. ಆ ಕಾರ್ ಬಂದ ತಕ್ಷಣ ಒಂದ್ಸಲ ಹಮ್ ಬಂದ್ಬಿಡ್ತು, ನನಗೆ ಸಹಜವಾಗಿ ಬಂದ್ಬಿಡುತ್ತೆ, ಅದು ಗೊತ್ತಿಲ್ಲದೆ ಬರುತ್ತೆ. ಅವಾಗ ಏನು ಮಾಡಿದೆ ಅಂದರೆ ನಂದಿ ಹಿಲ್ಸಲ್ ಶೂಟಿಂಗ್, ಆಕಸ್ಮಿಕ ಶೂಟಿಂಗು. ಆ ಒಂದು ಸಂದರ್ಭದಲ್ಲಿ ಹೋಗ್ತಾ ಇರಬೇಕಾದ್ರೆ ದೇವನಹಳ್ಳಿ ಹತ್ರ ಒಂದು ಕಾರ್ ಮುಂದೆ ಹೋಗ್ತಾ ಇರುತ್ತೆ, ಅದು ಅಂಬಾಸೆಡರ್ ಕಾರ್. ಅದು ಕಾರು ನಾನು ಅದನ್ನು ಓವರ್ಟೇಕ್ ಮಾಡ್ತೀನಿ. ಆ ಓವರ್ಟೇಕ್ ಮಾಡಿ ಸ್ವಲ್ಪ ದೂರ ಹೋದ್ಮೇಲೆ ನನ್ನ ಆ ವ್ಯೂ ಮಿರರಲ್ಲಿ ಕಾಣಿಸುತ್ತೆ, ಆ ಹಿಂದಿನ ಅಂಬಾಸೆಡರ್ ಕಾರಲ್ಲಿ ರಾಜ್ಕುಮಾರ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ನಾನು ರಾಜ್ಕುಮಾರ್ನೇ ಓವರ್ಟೇಕ್ ಮಾಡ್ಕೊಂಡು ನಂದಿಸ್ ಹೋದಾಗ ಅವ್ರೇನೋ ತಪ್ಪು ತಿಳ್ಕೊಂಡ್ಬಿಟ್ರೆ ಹೆಂಗಪ್ಪ, ಅಯ್ಯೋ ಅಪರಾಧ ಆಯ್ತು ಅಂತ ಸ್ವಲ್ಪ ದೂರದಲ್ಲೂ ಮುಂದೆ ನಿಲ್ಲಿಸ್ಬಿಡ್ತೀನಿ ಗಾಡಿನ, ಇವ್ರ ಕಾರ್ ಹೋಗಲಿ ಆಮೇಲೆ ಹಿಂದಿಂದ ಹೋಗ್ಬಿಡೋಣ ಅಂತ. 10-15 ನಿಮಿಷ ಆದರೂ ಕಾರೇ ಬರೋದಿಲ್ಲ. ಏನಯ್ಯ ಹಿಂದೆ ಬಂದಂಥ ಕಾರ್ ಬರಲೇ ಇಲ್ವಲ್ಲ ಅಂತ ನಾನೇನು ಮಾಡ್ತೀನಿ, ವಾಪಸ್ ತಿರುಗಿಸ್ಕೊಂಡು ಅಲ್ಲಿ ಬಿಡ್ತೀನಿ. ನೋಡಿದೆ ಆ ಕಾರ್ ಕೆಟ್ಟೋಗ್ಬಿಟ್ಟಿರುತ್ತೆ. ಕೆಟ್ಟೋದಾಗ ನನ್ನ ಹತ್ರ ಹೋಗ್ತೀನಿ, ರಾಜ್ಕುಮಾರ್ ನಾನು ನೋಡ್ತೀನಿ, ಅಣ್ಣ ಏನಾಯ್ತು ಅಣ್ಣ ಅಂತ ಕೇಳ್ತೀನಿ, ಈ ಥರ ಕಾರ್ ಕೆಟ್ಟೋಗ್ಬಿಟ್ಟಿದೆ ಅಂತ. ನಾನು ಆಮೇಲೆ ನನಗೆ ಒಂಥರ ಅಳುಕಾಗ್ಬಿಟ್ಟಿರುತ್ತೆ, ಏನು ಹಿಂಗೆ ಮಾತಾಡಲಿ. ರಾಜ್ಕುಮಾರನ್ನ ಮಾತಾಡಿಸ್ಬೇಕಾದ್ರೆ ಯಾಕೆ, ಸಿನಿಮಾದಲ್ಲಿ ಡೈಲಾಗ್ ಹೊಡ್ಬಿಡ್ಬೋದು, ಆದರೆ ಪರ್ಸ್ನಲ್ಲಾಗಿ ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕಾಗತ್ತೆ. ಸೊ ಹಾಗಾಗಿ ನಾನಂದೆ, ಅಣ್ಣ ತಪ್ಪು ತಿಳ್ಕೊಳ್ಳೋದಿದ್ರೆ ನನ್ನ ಕಾರಲ್ಲಿ ಕರ್ಕೊಂಡು ಹೋಗಲ್ಲ ಅಂತಂದೆ. ಅಗತ್ಯವಾಗಿ ಅಂದ್ಬಿಟ್ಟು ಆ ಮನುಷ್ಯ ಮುಂದೆ ಕೂತ್ಕೋತಾರೆ, ನಾನು ಹಳೆ ಪೇಪರು ಅದು ಕಸ ಎಲ್ಲ ಹಾಕ್ಕೊಂಡಿರ್ತೀನಿ ಅದನ್ನು ಅಷ್ಟು, ಯಾಕೆಂದರೆ ನಮ್ಮ ಕಾರಲ್ವಾ, ನಾನು ಹಂಗೆ ತಗೊಂಡೋಗ್ಬಿಟ್ಟಿರ್ತೀನಿ. ಆಮೇಲೆ ಆ ಕಸ ಎಲ್ಲ ತೆಗೆದು ಹಿಂಗೆಲ್ಲ ಹಾಕಿ, ಅಣ್ಣ ನನ್ನ ಕಾರು ಸ್ವಲ್ಪ ಗಲೀಜಾಗಿದೆ, ತಪ್ಪು ತಿಳ್ಕೊಬಿಡಿ ಅಂತಂದರೆ, ಬಿಡಿ ಬಿಡಿ, ಹಿಂದೆಲ್ಲ ನಮ್ಮನ್ನ ಕುರಿ ಮಧ್ಯೆ ಕರ್ಕೊಂಡೋದಂಗೆ ತುಂಬ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ಆ ಭಗವಂತ ನನಗೆ ಅಂತ ಒಂದು ಸೀಟ್ ಕೊಟ್ಟಿದ್ದಾರಲ್ಲ ಅಂತ ಹೇಳುವ ಆ ಮನುಷ್ಯನ ಕಾಲು ಧೂಳು ನನ್ನ ತಲೆ ಮೇಲೆ ಇವತ್ತು ಬಿಡು. ಅದು ರಾಜ್ಕುಮಾರ್, ಅದು ರಾಜ್ಕುಮಾರ್. ನನಗೆ ಇಂತಹ ಅನೇಕ ಪ್ರಸಂಗಗಳು ರಾಜ್ಕುಮಾರ್ ಜೊತೆ ನಡೆದಿದೆ. ಇದನ್ನು ನಾನು ಬರಗೂರು ಅವರು ಬರೆದಂಥ ಪುಸ್ತಕದಲ್ಲಿ ನಾನು ಹೇಳಿದ್ದೀನಿ. ಮತ್ತೊಂದು ವಿಶೇಷ, ರಾಜ್ಕುಮಾರ್ ಬಿಟ್ಟು ಕಲ್ಯಾಣ್ ಕುಮಾರ್ ಬಂದಾಗ ನಾನು ಮನೆಗೆದ್ದ ಮಗ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ. ಆಮೇಲೆ ಗುರು ಭಕ್ತಿನಲ್ಲಿ ನಾನು ಈ ಪುಸ್ತಕದ ಮುನ್ನುಡಿನಲ್ಲಿ ಕೂಡ ಬರೆದಿದ್ದೀನಿ. ಚೊಕ್ಕಣ್ಣದಲ್ಲಿ ನಾನು 60ರ ದಶಕದಲ್ಲಿ ಗಾಂಧಿ ಬಜಾರಲ್ಲಿ ನಮ್ಮ ಮನೆಗೆ ಇದ್ದಾಗ ಅಲ್ಲೊಂದು ಸರ್ಕಲ್ ಇದೆ, ಆ ಸರ್ಕಲ್ ಹತ್ತಿರ ಒಂದು ದೊಡ್ಡ ಯಾವಾಗಲೂ ಒಂದು ಸಿನಿಮಾ ಪೋಸ್ಟರ್ಗಳು ಬಂದರೆ ಭಾಳ ದೊಡ್ಡದಾಗಿ ಹಾಕ್ತದೆ, ನಮ್ಮ ಬಾಲಾಜಿಗೆ ಗೊತ್ತಂತ ಕಾಣುತ್ತೆ. ಇನ್ಫ್ಯಾಕ್ಟ್ ನಾನು ಬಾಲಾಜಿ ಅಂತ ಯಾರನ್ನ ಕರಿತಾ ಇದೆ ಅಂದರೆ ನನ್ನ ಬಾಲ್ಯ ಸ್ನೇಹಿತ, ಎದ್ದು ನಿಂತ್ಕೋ ಪರವಾಗಿಲ್ಲ, ಅವನು ನಾನು ಒಂದೇ ಸೈಜ್ ಆಗಿಬಿಟ್ಟಿದ್ದೀವಿ. ಅವನು ಬಾಲಾಜಿ ಅಂತ ನನಗೆ 4ನೇ ಕ್ಲಾಸ್ 5ನೇ ಕ್ಲಾಸ್ನ ಕ್ಲಾಸ್ಮೇಟ್ ಇವರು. ಅವತ್ತು ಇವನು ಯಾರಪ್ಪ ಅಂದರೆ, ಇವರ ಅತ್ತೆ ಬಂದು ಕಲ್ಯಾಣ್ ಕುಮಾರ್ ಅವರ ತಂಗಿ, ನನಗೆ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿತ್ತು. ಆದರೆ ನಾನು ಅವತ್ತು ಏ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ ಅಂತ ಇದ್ದೆ ಅಂತ ಹೇಳಿದ್ನಲ್ಲ 60-62ರಲ್ಲಿ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಅದೇ ರೋಡಲ್ಲಿ ಕಲ್ಯಾಣ್ ಕುಮಾರ್ ಮನೇನೂ ಇತ್ತು. ಇಫ್ ಐ ಆಮ್ ರೈಟ್ ಏನು ಸರ್, ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟಲ್ಲಿ ಇತ್ತು. ನಮಗೆ ಆವಾಗ ಅಲ್ಲೊಂದು ಪೋಸ್ಟ್ರು, ಅಮರಶಿಲ್ಪಿ ಜಕ್ಕಣ್ಣಾಚಾರಿ, ಅದು ಯಾವ ವರ್ಷದಲ್ಲಿ ಬಂದಿತ್ತು, 60
ಆ ಒಂದು ಪೀರಿಯಡಲ್ಲಿ ಬಂದಿರೋದು ಕಾರು ಅರವತ್ತ್ಮೂರು ಆ ಪೀರಿಯಡಲ್ಲಿ ಬಂದಿರೋದು ನಮಗೆ ಪ್ರಪ್ರಥಮವಾದ ಕನ್ನಡದಲ್ಲಿ ವರ್ಣರಂಜಿತ ಚಿತ್ರ ಅಂತ ಹಾಕ್ಬಿಟ್ಟು ಈ ಕಡೆ ಕಲ್ಯಾಣ್ ಕುಮಾರು ಈ ಕಡೆ ಬಿ ಸರೋಜಾದೇವಿ ಆ ಕಡೆ ಡ್ಯಾನ್ಸ್ ಗೀನ್ಸು ಪೋಸ್ಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಮರ ಶಿಲ್ಪಿ ಜಗನ್ನಾಚಾರ್ಯ ಇದು ನೋಡ್ಬಿಟ್ಟು ರೋಮಾಂಚನ ಆಗ್ಬಿಟ್ಟೆ ಯಾಕೆಂದರೆ ಅಲ್ಲಿವರೆಗೂ ಕನ್ನಡದಲ್ಲಿ ಮಾತ್ರ ಅಲ್ಲ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಕಲರ್ ಸಿನಿಮಾಗಳು ಬರೋಕ್ಕೆ ಪ್ರಾರಂಭ ಆಗಿತ್ತು ನಮ್ಮಲ್ಲಿ ಯಾವಾಗಲೂ ಸ್ವಲ್ಪ ಬಣ್ಣ ಬಂದ ತಕ್ಷಣ ಆ ಕಡೆ ಜಾರಿಬಿಡ್ತಾರಲ್ಲ ಆ ಥರ ಇದ್ದಾಗ ಕನ್ನಡಕ್ಕೆ ಒಂದು ಪ್ರಥಮವಾದ ಕಲರ್ ಸಿನಿಮಾ ಬಂತು ಅಂತ ಹೆಮ್ಮೆ ಜೊತೆಗೆ ನೋಡಿ ಅವ್ರ ಮನೆ ಮುಂದೆನೇ ಓಡಾಡ್ತಾ ಇದ್ದೆ ಕಲ್ಯಾಣ್ ಕುಮಾರ್ ಮನೆಯಿಂದೆ ದರ್ಶನ ಸಿಗತ್ತಂತ ಸಿಕ್ಕಲಿಲ್ಲ ನನಗೆ ದರ್ಶನ ಸಿಕ್ಕಿದ್ದು ಯಾವಾಗತ್ತೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಕಲ್ಯಾಣ್ ಕುಮಾರ್ ಅವರ ಪರಿಚಯ ಆಗುತ್ತೆ ಅದು ಮೊದಲನೇದಾಗಿ ಗುರು ಭಕ್ತಿನ ಒಂದು ಸಿನಿಮಾದಲ್ಲಿ ಆಗುತ್ತೆ ಅದಾದ ನಂತರ ಮನೆಗಿದ್ದ ಮಗ ಮಾಡ್ತೀವಿ ಡೈಲಿ ವಾಕಿಂಗ್ ಹೋಗ್ತಾ ಇರ್ತೀವಿ ಅವ್ರು ಯಾವಾಗಲೂ ಸಿಗರೇಟ್ ಸೇರ್ತಾ ಇದ್ರು 555 ಸಿಗರೇಟ್ ಸೇದವರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಯಾಕೆ ನೀವು 555 ಸಿಗರೇಟ್ ಸಿಗ್ತೀರಾ ನೀವು ಸಿಗರೇಟ್ ಸೇವಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿ ಆಗೋದಿಲ್ವೇ ಅಂತ ಕೇಳಿದೆ ಅವರೊಂದು ಮಾತಾಡ ಏ ಹುಲಿ ಯಾವತ್ತು ಹುಲಿ ತಿನ್ನೋದು ಹೇಳ್ಕೊಣ ಹುಲಿ ಹುಲಿ ತಿನ್ನೋದಿಲ್ಲ ಅದನ್ನು ಹೇಳಿದ್ದೀನಿ ಎರಡು ವಿಭಿನ್ನವಾದ ವ್ಯಕ್ತಿತ್ವ ಹೇಗಪ್ಪ ಒಂದು ರಾಜ್ಕುಮಾರು ಒಂದು ಕಲ್ಯಾಣ್ ಕುಮಾರು ಹೀಗಿದ್ರೂ ಜನದ್ದು ಒಂದು ರೀತಿಯಾದ ಬೆಸಿಗೆ ಇವ್ರ ಮೇಲಿದೆ ಇವರು ಒಳ್ಳೊಳ್ಳೆ ಚಿತ್ರಗಳು ಕೊಡ್ತಾರೆ ಇದಾದ ನಂತರ ಒಂದು ದಿವಸ ನಾನು ಅವ್ರು ಹೇಳಿದಾಗ ವಾಕಿಂಗ್ ಮಾಡ್ತಾ ಇದ್ದಾಗ ಅವ್ರಿಗೆ ಹೆಚ್ಚಿಗೆ ವಾಕಿಂಗ್ ಮಾಡೋಕ್ಕಾಗಲಿಲ್ಲ ಕಲ್ಯಾಣ್ ಕುಮಾರ್ ಅವ್ರಿಗೆ ಯಾಕಂದರೆ ಈ ದಮ್ ಬರ್ತಾ ಇತ್ತು ಅದಕ್ಕೆ ಅವರು ಅದನ್ನು ಹೇಳ್ಕೊಳ್ಳಿಲ್ಲ ಇನ್ನೂ ಜಾಸ್ತಿ ದೂರ ವಾಕ್ ಮಾಡಿದ್ರೆ ಮುಂದೆ ಕರಡಿ ಬಂದ್ಬಿಡುತ್ತೆ ಹುಷಾರು ಅಂತ ಹೇಳಿ ನಾನು ವಾಪಸ್ ಕರ್ಕೊಂಬಂದ್ಬಿಡೋದು ಅಲ್ಲೇನು ಕರಡಿ ಬರ್ತಿರಲಿಲ್ಲ ಈಗ ಹೇಳಿದೆ ವಾಪಸ್ಸಾದರೂ ಹೋಗ್ಬೋದಲ್ಲ ಅಂತ ಅವರೊಂದು ಅನಿಸಿಕೆ ಹಾಗಾಗಿ ಈ ಎರಡು ಮೇರು ನಟರುಗಳ ವಿಭಿನ್ನ ವ್ಯಕ್ತಿತ್ವವನ್ನು ನಾನು ಕಂಡಿದ್ದೀನಿ ಆದರೆ ಒಂದು ವಿಚಾರ ಏನಪ್ಪ ಅಂದರೆ ರಾಜ್ಕುಮಾರ್ ಅವರು ಇದೇ 1999 ಅಂತ ಕಾಣುತ್ತೆ ಕಾರ್ಗಿಲ್ ಯುದ್ಧದ ಒಂದು ಕಾರ್ಯಕ್ರಮವನ್ನು ನಾವು ಕಂಠೀರವ ಇಂಡೋರ್ ಸ್ಟೇಡಿಯಮಲ್ಲಿ ಮಾಡ್ತಾಯಿದ್ವಿ ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ವಿ ಆ ಕಾರ್ಯಕ್ರಮದ ದಿನ ನಮಗೆ ಪ್ರತ್ಯಕ್ಷ ಒಂದು ವಿಚಾರ ಬರುತ್ತೆ ನ್ಯೂಸ್ ಬರುತ್ತೆ ಈ ಥರ ಕಲ್ಯಾಣ್ ಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿ ಪದ್ಮನಾಭನಗರದ ಒಂದು DG ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದಾಗ ತತ್ಕ್ಷಣ ಕಾರ್ಯಕ್ರಮ ಮುಗಿದ ನಂತರ ಈ ವಿಚಾರ ರಾಜ್ಕುಮಾರ್ ಗೊತ್ತಾಗುತ್ತೆ ನಾವು ಹೇಳ್ತೀವಿ ಆ ಸಂದರ್ಭದಲ್ಲಿ ಶಿವರಾಮಣ್ಣ ಕಾರ್ಯದರ್ಶಿಯಾಗಿರ್ತಾರೆ ನಾನು ಜಂಟಿ ಕಾರ್ಯದರ್ಶಿಯಾಗಿರ್ತೀನಿ ನಾವಿಬ್ಬರು ಅವ್ರನ್ನ ಕರ್ಕೊಂಡು ರಾಜ್ಕುಮಾರನ್ನ ಕರ್ಕೊಂಡು ಬಂದು ಆ ಹಾಸ್ಪಿಟ್ಲ್ ತೊಡಿದಾಗ ರಾಜ್ಕುಮಾರು ತನ್ನ ತಮ್ಮ ಹೋಗಿದ್ದ ವಿಚಾರನ ಹೇಳಿದ್ನಲ್ಲ ಅದೇ ಥರ ಇಲ್ಲಿ ನೋಡಿ ಕೈ ಕಲ್ಯಾಣ್ ಕುಮಾರ್ ಅವರ ಕೈ ಹಿಡ್ಕೊಂಡು ಹೆದರಬೇಡಿ ಏನೂ ಆಗೋದಿಲ್ಲ ದೇವರಿರಾನೆ ನೋಡ್ಕೋತಾನೆ ಚೇತರಿಸ್ಕೊಳ್ಳಿ ಅಂತ ಹೇಳಿ ಕಾಣದ ಕೈಯಿಂದ ಅವ್ರಿಗೆ ದುಡ್ಡು ಕೊಡ್ತಾರೆ ಅದು ಗೊತ್ತಿಲ್ಲ ನನಗೆ ಆಮೇಲೆ ಗೊತ್ತಾಗುತ್ತೆ ಅವ್ರು ದುಡ್ಡು ಕೊಟ್ಟು ಬಂದಿದ್ದಾರೆ ಅಂತ ಇದು ಕನ್ನಡದ ಸಂಸ್ಕೃತಿ ಇದು ನಮ್ಮಲ್ಲಿ ಬಲ್ಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಎಡಗೈ ಕೊಟ್ಟಿದ್ದು ಬಲ್ಗೈ ಗೊತ್ತಾಗಬಾರ್ದು ಅನ್ನೋ ಆಡುವ ವಿಚಾರಗಳು ನನಗೆ ಈ ರೀತಿಯಾಗಿ ಅವತ್ತು ಏನು ಆ ಒಂದು ಕುಗ್ಗು ಅವರ ಒಂದು ಸಂಪ್ರದಾಯವನ್ನು ಹಾಕ್ಕೊಟ್ಟಿದ್ದಾರೆ ಇವತ್ತು ಅವರ ಮಗಳು ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನನಗೆಲ್ಲ ಪುಷ್ಪಗುಚ್ಛಗಳನ್ನ ಕೊಟ್ಟು ಈ ಒಂದು ಸಂಸ್ಕೃತಿ ಎಷ್ಟು ವರ್ಷ ಆಗೋಯ್ತು ಅದು ಇದು ಎಷ್ಟು ವರ್ಷ ಆಗೋಯ್ತು ಇವತ್ತು ಚಲನಚಿತ್ರದ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ಏನು ಇಲ್ಲಿ ಎಲ್ಲ ನೀವು ತುಂಬಿದ್ದೀರಾ ಇದು ಕನ್ನಡಕ್ಕೆ ಕೊಡುವ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ ಕನ್ನಡ ಕಲಾವಿದರಿಗೆ ಮಾತ್ರ ಕನ್ನಡ ಸಂಸ್ಕೃತಿಗೆ ನಾಡು ನೆಲ ಜಲಕ್ಕೆ ಕೊಡ್ತಾ ಇರೋಂಥ ಅತ್ಯಂತ ಶ್ರೇಷ್ಠ ಗೌರವ ನೀವೆಲ್ಲ ಬಂದಿರೋದು ನಾನು ಹೇಳ್ತಾ ಇದ್ದೆ ನೋಡಿ ಎಲ್ಲ ನೆರೆದ ತಲೆಗಳು ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಭಾಳ ಯುವಕರು ಕಾಣಿಸ್ತಾ ಇದ್ದಾರೆ ಇದು ನಮ್ಮ ಪ್ರಾತಸ್ಮರಣೀಯರಿಗೆ ನಾವು ಕೊಡ್ತಾ ಇರುವಂಥ ಅತ್ಯಂತ ಶ್ರೇಷ್ಠ ಗೌರವ ಅಂತ ಹೇಳ್ತಾ ಇವತ್ತು ನಾನು ಟೋಟಲ್ ಕನ್ನಡದ ಲಕ್ಷ್ಮೀಕಾಂತ್ ಅವರನ್ನ ಪರಿಚಯ ಆಗಿದ್ದೆ ಹೇಗೆ ಅಂತ ಹೇಳ್ತೀನಿ ಕೇಳಿ ನನಗೆ ಟೋಟಲ್ ಕನ್ನಡದ ಒಂದೊಂದು ಕಾರ್ಯಕ್ರಮಗಳನ್ನು ಕಲಾಕ್ಷೇತ್ರದಾಗ ಕನ್ನಡ ಪುಸ್ತಕಗಳು ಕನ್ನಡ CDಗಳು ಇದೆಲ್ಲ ಮಾರಾಟ ಮಾಡ್ತಾಯಿದ್ರು ನಾನು ನನ್ನ ಪಿಕ್ಚರ್ ಲಿಸ್ಟ್ಗಳೆಲ್ಲ ಹಾಕ್ಕೊಂಡು ಕೆಲವು ಈ CD ಸಿಕ್ಕಿಲ್ಲ ಆ CD ಸಿಕ್ಕಿಲ್ಲ ಅಂತೇಳಿ ಮಾಡುವಾಗ ನನ್ನ ಕೆಲವು ಸಿನಿಮಾಗಳ CD ಇವರ ಹತ್ರ ಸಿಕ್ತು ಆಗ ಇವರನ್ನು ವಿಚಾರಿಸಿದಾಗ ಇವರು ಅಮೇರಿಕಾದಲ್ಲಿ ಭಾಳ ಅನುಕೂಲವಾಗಿದ್ದಂಥ ಒಬ್ಬ ವ್ಯಕ್ತಿ ಕನ್ನಡದ ಮೇಲೆ ಅಪ್ರತಿಮವಾದ ಪ್ರೀತಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಟೋಟಲ್ ಕನ್ನಡ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಆ ಮೂಲಕ ಇವರು ಕನ್ನಡದ ಕೆಲಸವನ್ನು ಮಾಡ್ತಾ ಬರ್ತಾರೆ ಎಲ್ಲ ಮಾಡ್ಕೊಂಡು ಬಂದು ಜಯನಗರದಲ್ಲಿ ಅಂಗಡಿ ಇಟ್ಟು ಇದೆಲ್ಲ ಈಗೇನೇನು ನಮ್ಮ ಹರಿಹರೇ ಪ್ರಿಯ ಹೇಳಿದ್ರು ಮತ್ತು ಮೋಹನ್ ಅವರು ಹೇಳಿದ್ರು ಇದೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ ನಾನು ಹೇಳೋದು ಇವತ್ತು ಎಷ್ಟೋ ಹೋಟೆಲ್ಗಳು ಬಂದಿದೆ ಮಾಲ್ಗಳು ಬಂದಿದೆ ಬೇಕಾದಷ್ಟು ಗ್ಲೋಬಲೈಸೇಷನ್ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಆದರೆ ಕನ್ನಡಕ್ಕೋಸ್ಕರ ಹಣ ತೊಟ್ಟು ಬಂದಂಥ ಲಕ್ಷ್ಮೀಕಾಂತ್ಗೆ ಸಿನಿಮಾ ನಿರ್ಮಾಣ ಮಾಡಿ ಕೈ ಸುರ್ಕೊಂಡ್ಬಿಟ್ಟಿದ್ದಾರೆ
ನನಗೆ ಅದೊಂದು ಬೇಸರ ಆಯ್ತು. ಯಾಕೆ ಸರ್ ನೀವು ಇದನ್ನು ಮಾಡಕ್ಕೆ ಹೋದ್ರಿ ಅಂತ ಹೇಳಿ, ಇಲ್ಲ ನಾನು ನಂಬಿ ಮಾಡಿದೆ ಅದಾಯ್ತು ಅಂತ. ಇನ್ನು ಮೇಲೆ ಸಿನಿಮಾ ಮಾಡೋಕ್ಕೆ ಮುಂಚೆ ನೀವು ಇಂತಹ ಕಾರ್ಯಕ್ರಮಗಳೇ ಮಾಡ್ಕೊಂಡು ಹೋಗಿ, ಯಾಕಂದರೆ ಅದೊಂದು ಜೂಜು ಗೊತ್ತಾಗಲ್ಲ, ಆದರೆ ಬೆಸ್ಟು ಇಲ್ಲಂದರೆ ವರ್ಸ್ಟು. ಇವತ್ತು ನೀವೇನು ಮಾಡಿದ್ದೀರ, ಈ ಸೀರಿಯಲ್ಗೆ ಇದ್ರ ಥರ ಮಾಡಿ ಕನ್ನಡದ ಯಾವ್ಯಾವ ಕೇವಲ ಇವತ್ತು ನೀವು ಪ್ರಾರಂಭ ಮಾಡಿದ್ದೀರಾ, ಇದನ್ನು ದಾಖಲೆಗಳು ಮಾಡುವಂಥ ಅನೇಕ ಕೆಲಸಗಳು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನಿಮ್ಮ ನೀವು ಒಬ್ಬರೇ ಮಾಡಬೇಕಾದ ಅಗತ್ಯ ಇಲ್ಲ, ನಾವುಗಳು ನಿಮ್ಮ ಜೊತೆ ಇದೀನಿ ಅಂತ ಹೇಳ್ತಾ ನಾವೆಲ್ಲರೂ ಇದಕ್ಕೆ ಕೈ ಕಟ್ಟಿ ಜೋಡಿಸೋಣ, ಅವ್ರನ್ನ ಅವನ್ನ ಮತ್ತೆ ಜೀವಂತವಾಗಿ ಉಸಿರಾಡಿಸೋಕ್ಕೆ ಬಿಡೋಣ ಅಂದರೆ ಲಕ್ಷ್ಮೀಕಾಂತ್. ಯಾಕೆಂದರೆ ಸಿನಿಮಾಯಿಂದ ಅವರೆಲ್ಲ ಕೋಟಿ ಅಂತ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾರೆ. ನಿಜ ಅಲ್ಲಿ ಲಕ್ಷ್ಮೀಕಾಂತ್ ಎಲ್ಲಿದ್ದಾರೆ? ಹಾಂ, ಅದರಿಂದ ನಾನು ಈಗ ಅವ್ರು ಆ ಹರಿಹರ ಪ್ರಿಯಾನ್ ಮತ್ತು ಮೋಹನ್ ಕೆಲವು ಏನಿಲ್ಲ ಕನ್ನಡದ ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಇದನ್ನು ಈ ಪುಸ್ತಕ ಕೊಟ್ಕೊಳ್ಳೋದಕ್ಕಿಂದಾಗಿದ್ದು ಮತ್ತೊಂದು ಮಾಡೋದ್ರಿಂದಾಗಿ ಅನೇಕ ಪ್ರಾರ್ಥಸ್ ಮಾಡಿದ್ದಾರೆ. ಜೀ ವಿ ಅಯ್ಯರ್ ಇದ್ದಾರೆ, ಮತ್ತೊಬ್ಬರು ನಾನು ಹೆಸರು ಹೇಳಕ್ಕೆ ಹೋದರೆ ಭಾಳ ಕಷ್ಟ ಇದೆ, ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆಗಳಲ್ಲಿ ದಾಖಲೆಗಳಾಗಬೇಕು. ಒಂದು ವಿಚಾರ ಏನಪ್ಪ ಅಂದರೆ, ಇವತ್ತು ಹೇಳೋ ಬಿಡಲೋ ಅಂತ ನನಗೆ ಇಲ್ಲಿ ಇಲ್ಲಿ ಕಟ್ಕೊಂಡು ಕೂತಿದ್ದೆ. ಬಟ್ ಹೇಳದೇ ಇದ್ರೆ ನನ್ನ ನಾನೇ ನನ್ನ ಮಾತಿಗೆ ಇದು ಮಾಡ್ಕೊತಿದ್ದೆ. ಪಕ್ಕದಲ್ಲೇ ಕಲಾವಿದರ ಸಂಘ, ಚಾಮರಾಜಪೇಟೆಯ ಪಕ್ಕದಲ್ಲಿ ಕಲಾವಿದರ ಸಂಘ ಇದೆ, ನಾವೇ ನಿರ್ಮಾಣ ಮಾಡಿದಲ್ಲಿ ರಾಜಭವನ ಅಂತ ಒಂದು ಹಾಲ್ ಇದೆ. ಇವತ್ತು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲಿ ನಡೀಬೇಕಾದಂಥ ಕಾರ್ಯಕ್ರಮ, ಕನ್ನಡದ ಕೆಲಸ ಅಲ್ಲಿ ನಡೀಬೇಕಾದ, ಯಾಕೆ ಅದಾಗಲಿಲ್ವೋ ಗೊತ್ತಿಲ್ಲ. ನಾನು ಯಾರನ್ನು ದೂಷಣೆ ಮಾಡೋದಿಲ್ಲ, ಮುಂದಿನ ದಿನಗಳಲ್ಲಿ ಆ ಸ್ಥಳವನ್ನು ಬಳಸ್ಕೊಳ್ಳೋ ಅಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಹೆಚ್ಚು ಮಾತಾಡಿದ್ದೀನಿ. ಇವತ್ತು ನಾನು ಮಾತನಾಡಬೇಕಾದ ಅವಶ್ಯಕತೆ ಇದ್ದಿದ್ದರಿಂದ ಇದನ್ನು ಮಾತಾಡಿದ್ದೀನಿ. ದಯಮಾಡಿ ನನ್ನ ಮಾತಿನಲ್ಲಿ ಏನಾದರೂ ಅಲ್ಪ ಸ್ವಲ್ಪ ತಪ್ಪಾಗಿದ್ದರೆ ಹಂಸಕ್ಷೀರ ನ್ಯಾಯದಂತೆ ಹಾಲದನ್ನು ನಿಮ್ಮ ಪಾಲಿಟ್ಕೊಂಡು ನೀರು ನನ್ನ ಪಾಲ್ಬಿಟ್ಟು ಮತ್ತೆ ಈ ಒಂದು ಸ್ಥಿತಿಗತಿನಲ್ಲಿ ನನ್ನ ಕುಟುಂಬ ಏನಿದೆ ಅದನ್ನೆಲ್ಲ ನಾನು ಮರೆತು ಗೊತ್ತಿಕ್ಕ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮಿಂದ ಬೀಳ್ಕೊಡುಗೆ ತಗೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ನನ್ನ ಹತ್ತಿರ ಸೇರಿ.